ಷಟ್ಪದಿ ಬ್ರಹ್ಮ ಎಂದು ಕರೆಸಿಕೊಳ್ಳುವ ರಾಘವಾಂಕನ ಕಾಲ 12ರಿಂದ 13ನೇ ಶತಮಾನ. ಕವಿ ಹರಿಹರನ ಸೋದರಳಿಯನಾದ ರಾಘವಾಂಕ ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಪ್ರಕಾರವನ್ನು ಪ್ರವರ್ಧನಗೊಳಿಸಿದ ಕೀರ್ತಿಯನ್ನು ಹೊಂದಿದ್ದಾನೆ. ರಾಘವಾಂಕನು ಸ್ವತಂತ್ರ ಮನೋಧರ್ಮದ ಪ್ರಯೋಗಶೀಲ ಕವಿ. ರಾಘವಾಂಕನ ಹುಟ್ಟೂರು ಹಂಪಿ. ತಂದೆ ಮಹಾದೇವ ಭಟ್ಟ ಹಾಗೂ ತಾಯಿ ರುದ್ರಾಣಿ. ಹೊಯ್ಸಳರ ಆಶ್ರಯವನ್ನು ಪಡೆದಿದ್ದ ರಾಘವಾಂಕನಿಗೆ ಹರಿಹರನು ದೀಕ್ಷಾಗುರು ಹಾಗೂ ಕಾವ್ಯಗುರುವೂ ಆಗಿದ್ದನು. ತಾನು ಹರಿಹರನ ವರಸುತ ಎಂದು ಹೇಳಿಕೊಂಡಿರುವ ರಾಘವಾಂಕನನ್ನು ಉಭಯ ಕವಿ ಕಮಲರವಿ, ಕವಿ ಶರಭ ಭೇರುಂಡ, ಷಟ್ಪದಿ ಬ್ರಹ್ಮ ಎಂಬ ಅನೇಕ ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ. ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಪುರಾಣ, ಸೋಮನಾಥ ಚರಿತೆ, ವೀರೇಶ ಚರಿತೆ, ಶರಭ ಚರಿತೆ, ಹರಿಹರ ಮಹತ್ವ ಇವು ರಾಘವಾಂಕನ ಮಹತ್ವದ ಕೃತಿಗಳಾಗಿವೆ. ಇವುಗಳಲ್ಲಿ ಶರಭ ಚರಿತೆ ಹಾಗೂ ಹರಿಹರ ಮಹತ್ವ ಕೃತಿಗಳು ಇನ್ನೂ ದೊರೆತಿಲ್ಲ. ರಾಘವಾಂಕನು ಷಟ್ಪದಿ ಛಂದಸ್ಸಿನಲ್ಲಿ ಕಾವ್ಯವನ್ನು ರಚಿಸಿ ಷಟ್ಪದಿ ಬ್ರಹ್ಮನೆಂದು ಕೀರ್ತಿಗೆ ಪಾತ್ರನಾದನು. ಹರಿಶ್ಚಂದ್ರ ಕಾವ್ಯವು ರಾಘವಾಂಕನ ಶ್ರೇಷ್ಠ ಕೃತಿಗಳಲ್ಲೊಂದಾಗಿದೆ. ಕನ್ನಡ ಸಾಹಿತ್ಯದಲ್ಲಿಯೇ ಅಪೂರ್ವವಾದ ಕೃತಿ ಇದಾಗಿದ್ದು ಕಾವ್ಯವು ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿದೆ. ಹರಿಶ್ಚಂದ್ರನ ಪಾತ್ರವು ಸತ್ಯ ಸಾಕ್ಷಾತ್ಕಾರಕ್ಕಾಗಿ ನಿರಂತರವೂ ಹೋರಾಡುವ ಆದರ್ಶ ಭೀಪ್ಸೆಯ ಪ್ರತಿಮೆಯಾಗಿದೆ. ಮಾನವನಾದ ಹರಿಶ್ಚಂದ್ರನನ್ನು ಹೊಗಳಿದ್ದಕ್ಕಾಗಿ ಹರಿಹರನು ಕೆರಳಿ ರಾಘವಾಂಕನ ಹಲ್ಲುಗಳನ್ನು ಉದುರಿಸಿದನೆಂದು, ತನ್ನ ಈ ಪಾಪ ನಿವಾರಣೆಗಾಗಿ ರಾಘವಾಂಕನು ಸಿದ್ಧರಾಮ ಪುರಾಣ ಮೊದಲಾದ ಪುರಾಣ ಪಂಚಕಗಳನ್ನು ಬರೆದನೆಂದು, ಅದರಿಂದ ಆತನ ಹಲ್ಲುಗಳು ಮತ್ತೆ ಹುಟ್ಟಿದವೆಂದೂ ದಂತಕಥೆಯು ಪ್ರಚಲಿತವಾಗಿದೆ. ರಾಘವಾಂಕನು ತನ್ನ ಕಾವ್ಯಗಳಲ್ಲಿ ಕನ್ನಡ ಹಾಗೂ ಸಂಸ್ಕೃತ ಎರಡೂ ಭಾಷೆಗಳನ್ನು ಹದವರಿತು ಬಳಸಿದ್ದಾನೆ. ಇದರಿಂದ ಆತನಿಗೆ ಈ ಭಾಷೆಗಳ ಮೇಲಿದ್ದ ಹಿಡಿತವು ಅಪಾರವಾಗಿತ್ತು ಎಂದು ತಿಳಿದುಬರುತ್ತದೆ. ತನಗೆ ಹಿನ್ನೆಲೆಯಲ್ಲಿದ್ದ ಹರಿಹರನ ರಗಳೆಯ ರೀತಿಯನ್ನು ಅನುಸರಿಸದೆ ಮೊತ್ತ ಮೊದಲಿಗೆ ಷಟ್ಪದಿ ರೂಪವನ್ನು ಪಳಗಿಸಿ ದೀರ್ಘ ಕಥಾ ನಿರೂಪಣೆಗೆ ಸೊಗಸಾಗಿ ಅಳವಡಿಸಿಕೊಂಡದ್ದು ರಾಘವಾಂಕನ ಮಹತ್ವದ ಸಾಧನೆ ಎಂದೆನಿಸುತ್ತದೆ.